ಹೆಂಡತಿ ನಾನು ಅವಳ ಯಾರ ಅಜ್ಜನ ಜೊತೆ ಹೌದಾ ಇವಳೇ ಹೇಳಬೇಕಿತ್ತು ಸ್ವಾಮಿ ನಾನು ನಿಮ್ಮ ಜೊತೆ ಅಣ್ಣ ಈ ಸಲ ನಾನು ಸಮಸ್ಯೆ ಬೇಡ ಗಂಟ ಹೆಂಡತಿ ಜೊತೆಗಿತ್ತು ಒಂದೊಂದ್ಸಲ ಈ ದೀಪ ಮಾಡಿದ್ರೆ ಬರುತ್ತೆ ಈ ನವರಾತ್ರಿ ಉತ್ಸವ ಹೇಳಿದ್ದೆ ಮಾಡಿದ ಅಪರಾಧವಾಗ್ತದೆ ನನ್ನ ಜೀವನಕ್ಕೆ ದಾರಿಯನ್ನು ತೋರಿಸಿಕೊಟ್ಟಿರುತ್ತದೆ ಮತ್ತೆ ಹೀಗಿರುವಾಗ ಕೃಷ್ಣನಾಡಿದ ಹಾಗೆ ವರಿಸಬೇಕಾದದ್ದು ನನಗೆ ಧರ್ಮ ಸತೀ ಧರ್ಮ ಏನು ನೀವು ಮಾಡಿದ ತಪ್ಪ ಅಲ್ಲ ಮತ್ತೆ ಹೇಳುವ ಮಾಡಿದ್ದು ಮಕರಂದ ದೇವ ಮಾಡಿದ್ದ ಆಡಿಬಿಟ್ಟರು ಎದುರಲ್ಲಿ ಕಂಡ ಅಲ್ಲಿದ್ದು ಕೊಟ್ಟು ಎಷ್ಟು ಸಮಸ್ಯೆ ಪರಿಹರಿಸುವಾಗ ಹೆಂಡತಿ ಇಲ್ಲಿದ್ದು ಕಂಡಿದ್ದು ಗಂಡ ಕಣ್ಣಿ ಹಾಕುವಾಗ ಹೆಂಡತಿ ಬಳಿಗೆ ಹೋಗಿ ನಾವು ಮಾತಾಡಿ ಅವ್ರು ಸ್ವಲ್ಪ ಸಮಾಧಾನ ಹೇಗೆ ಮಾತಾಡುತ್ತೆ ಇದನ್ನ ಹೆಂಡತಿ ಇದೆ ಈಗ ನಾನು ಹೆಂಡತಿ ಆಗಿ ಪರಿವಾರ ಕಡೆ ಹೋಗುದು ನೀನು ಅದು ನನ್ನ ಗಂಡ ನೀವು ಹೆಂಡತಿ ಚಿಂತೆ ಬಂದೇನು ಭಾಗ ನೀವು ಕಣ್ಣೀರು ಹಾಕಿದೆ ಪ್ರಪಂಚದಲ್ಲಿ ಚಿಂತೆ ಮನುಷ್ಯರಿಗೆಲ್ಲ ಮತ್ತೆ ಬರಲಿಲ್ಲ ಅದನ್ನು ನಾನು ಬಯಸಿ ಬರ್ಬೇಕಂತ ಮತ್ತೆ ಕಣ್ಣೀರು ಹಾಕುದು ಮಕರಂದ ಕುತ್ತಿಗೆಗೆ ಕೈ ಹಾಕಿರುವುದು ಬೆಟ್ಟಿನ ಮನುಷ್ಯರಿಗೆ ಕ್ರಮ ಇಲ್ಲ ಮತ್ತೆ ಯಾರಾದ್ರೂ ಹೆಂಡತಿ ಗಂಡನನ್ನು ಹೀಗೆ ಬೆರಳು ಸನ್ನೆ ಮಾಡಿ ಎಷ್ಟು ಕ್ರಮ ಉಂಟು ಅದು ಒಳ್ಳೆ ಹೊಡೆಯುತ್ತೆ ಎಂತದಲ್ಲಿ ಅವ್ರು ಬಂದ ತಂತ ಹೇಗೆ ನೋಡಿದ್ರು ಬರುವ ತಂತೆ ಜಾಗ್ರತೆ ಮಾಡು ನೀನು ನಾನು ಮಾಡಿದ್ದೀನಿ ಅದೇ ಕೆಲಸದ ಹಾಡು ಹೌದು ಅಷ್ಟೇ ಮಾಡ್ಬೇಕಂತ ಹಾಳು ಹಾಳಿದ್ದಲ್ಲ ಇರಬೇಕು ಮತ್ತೆ ಎಂತ ನನಗೆ ಅವ್ರು ಹೇಳಿದಾರೆ ತಪ್ಪು ಏನು ಮಾತಾಡಂತ ಅದಕ್ಕೆಲ್ಲ ಹೆದರಿ ಬಿಡ ನಾನು ಇದಕ್ಕೆ ಹೆದರು ನಾನೇ ಇವಳ ಬಗೆಗೆ ಹೇಳುವುದಕ್ಕೆ ಆರಂಭಿಸಿದ್ರೆ ಹೇಳಿ ಮುಗಿಸುವುದಕ್ಕೆ ಎಷ್ಟೋ
ಹೌದು, ನನ್ನ ಮದುವೆಗೆ ಆಗುವಾಗ ಕುರಿತ ಕಟ್ಕೊಳ್ಳೋದಕ್ಕೆ ಬರ್ತದೆ ಸನ್ಯಾಸಿ ಹೆಂಡತಿ ಹಾಗೆ ಹೀಗೆ ಓಡಿ ಹೋಗಿದ್ದೇನೆ. ಮತ್ತೆ ಅಲ್ಲಿಗೆ ಜಾಗ್ರತೆ ಮಾಡು, ಎಂತದ್ದು ಓಡಿ ಹೋದದ್ದು ಅಂತ ಹೇಳಬೇಡ. ಮತ್ತೇನು ಓಡಿ ಹೋದದ್ದು ಅಥವಾ ಮದುವೆ ಮಾಡಿ ಹೋದದ್ದು? ಮದುವೆ ಆಗಿ ಹೋದದ್ದು. ಓಡಿ ಹೋದಲ್ಲ, ಆಮೇಲೆ ಯೋಚಿಸಬೇಕು. ಓಡಿ ಹೋದಲ್ಲ ಹಾಗೆ ಹೇಳುವಂತೆ ಗಾಡಿಯಲ್ಲಿ ಎಂತ ರಥ ಎಲ್ಲಿ ಹೋದದ್ದು? ಅದೌದು, ಇದು ಸಣ್ಣ ಮುಖದಲ್ಲಿ ಮಸಿ ಇಟ್ಟುಕೊಳ್ಳಿ, ಕಣ್ಣಲ್ಲಿ ನೋಡದೆ ಇನ್ನೊಬ್ಬರ ಮುಖ ತೋರಿಸಿ ಹಣ ಕಾಡುದು. ಕೆಲವರು ಹಾಗೆ ಕೆಲವರು ಅಭ್ಯಾಸ ಹಾಗೆ ತನ್ನ ಮನೆಯ ಕೂಡಲ್ಲಿ ಕುಂಬಳಕಾಯಿ ಕೊಡದು ಹೋಗುವಾಗಲೂ ಮತ್ತೊಬ್ಬರ ಮನೆಯಲ್ಲಿ ಸಾಸಿವೆ ಕಾಲಿನಷ್ಟು ಮಾತಾಡುದು. ನಿಮಗೆ ಅದು ಓಡಿ ಬಂದವರೇ ಇನ್ನೊಬ್ಬರು ಓಡಿ ಹೋದದ್ದು ಅಂತ ಹೇಳಬೇಕು. ಬೇರೆ ಯಾರು ಓಡಿ ಬಂದದ್ದು? ಯಾರು ಓಡಿ ಬಂದವರೇ ಇನ್ನೊಬ್ಬರು ಓಡಿ ಹೋದ್ ಬಂದದ್ದು ಅಂತ ಮನೆಯಲ್ಲಿ ನನಗೆ ಹೇಳುವುದಕ್ಕೆ ಹೇಸಿಗೆ ಆಗ್ತದೆ. ಹಾಗೂ ಒಂದು ಹಾಗೆ ಹೋಗ್ತಾರೆ, ಹೇಸಿ ಆಗ್ತದೆ. ಹೇಳಬೇಕು, ಹೇಳ್ತೀರಾ ನೀನು? ನಾನು ಆಗ್ಲೇ ಹೇಳಿದ್ದೇನೆ ನ್ಯಾಯ ಮಾತಾಡಬೇಕು ಅಂತ. ಈಗ ನೀವು ಸರಿಯಾಗಿ ಭೀಷ್ಮಕನ ಮಗಳಿಗೆ ರುಕ್ಮಿಣಿ ದೇವಿ ಅವರು ಇವಳಿಗಿಂತ ಹಿಂದೆ 5 ಮಂದಿ ಅಣ್ಣಂದಿರು ಇಟ್ಟುಕೊಂಡಿದ್ರು. ಹೌದು ಹೌದು, ರುಕ್ಮಿಣಿ ಇದು ರುಕ್ಮಿಣಿ ರುಕ್ಮ ಬಾಹು ರುಕ್ಮ ಕೇತು ರುಕ್ಮ ಮಾತು ಹೌದು ಹೌದು ನಮ್ಮ ಸಂಸಾರದ ಹಾಗೆ ಎಲ್ಲದಕ್ಕೂ ರುಕ್ಕುಂತೆ ಇದ್ದೇ ಇದೆ. ನೀನು ಹೇಳಿದ ಹಾಗೆ ಯಾಕೆ ಹೇಳಿದೆ? ಇವಳ ಹಿರಿಯನಾದಂಥ ರುಕ್ಮಿಗೆ ಇವಳ ಕುರಿತಾಗಿ ಇವಳ ಮದುವೆಯ ಕುರಿತಾಗಿ ತನ್ನದೇ ಆದಂತಹ ಒಂದು ಯೋಚನೆ ಇದೆ. ಗಂಡು ಗೊತ್ತು ಮಾಡಿದ್ದ ತನ್ನ ಊರಗೆಯವ ತನ್ನ ಸ್ನೇಹಿತ ಚೈತೇಶ್ವರ ದೊರೆ ಬೈತೇನಿ ಚೈತ್ಯ ನಾನು ಹೇಳಿ ಕೇಳಿದ್ದೇನೆ ಇವರಿಗೆ ನಿಶ್ಚಯ ಮಾಡಿದ ಅವರನ್ನಲ್ಲ. ಹೌದು, ಯಾರನ್ನು? ಆ ಮಕ್ಕಳನ್ನು ಸಾಕುವ. ಯಾರ ಮಕ್ಕಳನ್ನು ಸಾಕುವುದು? ಅವನ ಹೆಸರು ಶಿಶುಪಾಲ. ಅದೇ ಶಿಶುಪಾಲ ಅಂತ ಹೇಳಿದ ಮಕ್ಕಳನ್ನು ಸಾಕುವ ಒಂದು ಅರ್ಥ ಅಲ್ಲ. ಅವನ ಹೆಸರು ಹಾಗೆ ಶಿಶುಪಾಲ, ಶಿಶುಪಾಲ ಅಂತ ಅಲ್ಲ, ಶಿಶುಪಾಲ ನಾಮಕ ಚೈತ್ಯ ದೇಶದ ದೊರೆ. ಅವನ ಜೊತೆಗೆ ಮದುವೆ ಮಾಡಿಕೊಡಬೇಕು, ವಿವಾಹ ನಿಶ್ಚಯ ಮಾಡಬೇಕು ಅಂತ ತೀರ್ಮಾನ ಮಾಡಿ ಮದುವೆ ಆಯ್ತ. ಇವಳ ಬರುವಲ್ಲಿವರೆಗೆ ಪ್ರಕರಣ ಮುಂದುವರೆದಿದೆ. ಮತ್ತೆ ಇವಳದೊಂದು ನಾಟಕ ನೋಡಬೇಕು ಮರು ದಿವಸಕ್ಕೆ. ಇವಳು ವಿಷ ಕುಡಿತೇನೆ, ಸಾಯ್ತೇನೆ, ಕಾಗೆ ಕೂಗ್ತದೆ, ನರಿಕಿರುದು ಕೇಳ್ತದೆ, ಹಾಗೆ ಹೀಗೆ ಅಂತ ವಿಷ ಕುಡಿದು ಸಾಯ್ತಕ್ಕೆ ಮುಂದಾಗುವಾಗ ಅಪ್ಪ ಓಡಿಕೊಂಡು ಬಂದ್ರಂತೆ. ಎಂದನ್ನು ಕೇಳಿದ್ದು ಮತ್ತೆ ಒಳ್ಳೆ ಕತೆ ಬಾರ ಅಂತ ಒಳ್ಳೆದುಂಟು. ನಿಂತುಕೊಂಡು ಕೇಳಿದ್ರೆ ಸಾಕಾಗ್ತದೆ ಕತೆ ಮುಖ್ಯವಾಗಿ ಹೋಗ್ಲಿಕ್ಕಿಲ್ಲ. ಇಲ್ಲ ಇಲ್ಲ ಅಲ್ಲ ಹೋಗ್ಲಿಕ್ಕಿಲ್ಲ, ಬರ್ಲಿಕ್ಕಿಲ್ಲ. ಅವಳು ನಿಲ್ಲುವುದಕ್ಕೆ ಸಾಕಾಗಿ ಹೋದದಲ್ಲ, ಕೇಳುವುದಕ್ಕೆ ಅವಳಿಗೆ ಆಗುದಿಲ್ಲ. ಕಿವಿ ಸರಿ ಉಂಟು, ಕಿವಿ ಸರಿ ಉಂಟು, ಹಾಕಿದ್ದಾರೆ ಕೇಳ ಹಾಗೆ ಹಾಗಲ್ಲ ಕೇಳಿ. ಕತೆ ಒಳ್ಳೆದು ಕತೆ ಅಲ್ಲ, ಕತೆ ಅಂತ ಕಟ್ಟು ಅಂತ ಆಯ್ತು. ಬರುವ ವರ್ಷ ನೋಡಿ ಹೊಸ ಕಥೆಯನ್ನು ಪ್ರಾರಂಭ ಮಾಡು. ಈಗ ಇದು ಮುಗಿಸದಂತ ನೋಡು, ಮತ್ತೆ ಇನ್ನೊಂದು ಯೋಚನೆ ಮಾಡಿದ್ರಾಯ್ತು. ನೀನು ಸ್ವಾರಸ್ಯ ಹೇಳಿದಷ್ಟು ಮುಗಿಯುವುದಿಲ್ಲ, ಅಷ್ಟು ಸ್ವಾರಸ್ಯ ಉಂಟು. ಆಯ್ತಾ, ವಿಷ ಬಿಡುವ ನಾಟಕ ಮಾಡಿದ್ದೆ. ಇಲ್ಲ ಇಲ್ಲ ಇಲ್ಲ, ನೀನು ಬೇಕು ಅಂತ ಬಯಸಿದ ವರನನ್ನೇ ಮದುವೆ ಮಾಡಿಕೊಡ್ತೇನೆ. ಯಾರು ವರ? ನನ್ನ ಅಣ್ಣ ಕೃಷ್ಣದೇವ. ನಿಶ್ಚಯ ಆದವನ ಆವರಿಗೆ ಇವಳಿಗೆ ಅವನ ಜೊತೆಗೆ ಮದುವೆ ಮಾಡಿಕೊಡುವುದಕ್ಕೆ ಮನಸ್ಸಿಲ್ಲ. ನನ್ನ ಎತ್ತದ ಆ ಯೋಚನೆ ಮಾಡುವ ನಗು ಬರ್ತದೆ. ಇನ್ನು ಮುಂದುವರೆದು ಪೂರ್ಣ ವಿವಾಹ ಕೊಡುವಾಗ ನಿನ್ನ ನಗು ನಿಲ್ಲಕ್ಕಿಲ್ಲ. ಯಾಕಾಡಿದೆ? ನನ್ನ ಅಣ್ಣನನ್ನು ಈ ಹಿಂದೆ ನೋಡಿದ್ದಿಲ್ಲ. ಅಣ್ಣನನ್ನು ಹೇಗೆ, ಅವನ ಸ್ವರೂಪ ಗುಣ ಲಕ್ಷಣ ಏನು ಅಂತ ಇವತ್ತಿಗೆ ಗೊತ್ತೇ ಇರಲಿಲ್ಲ. ಆದರೂ ಯಾರು ಬ್ರಾಹ್ಮಣರಂತೆ ಇವಳು ಎಳವೇನು ಒಂದು 5-4 ವರ್ಷ ಇರಬಹುದು. ತಂದೆಯ ಮಡಿಲಲ್ಲಿ ಕುಳಿತು ಕೂತುಕೊಂಡಿರುವ ವೇಳೆಗೆ ಬ್ರಾಹ್ಮಣರ ಆಗಮನ ಆಯ್ತಾರೆ. ಎಲ್ಲಿಂದ ಬಂದದ ಅಂತ ಕೇಳಿದಾಗ ನಾವು ಗೋಕುಲದಿಂದ ಸಾಗಿ ಬಂದವರು. ಅಲ್ಲಿ ಒಬ್ಬ ಕೃಷ್ಣನಾಮಕನಿದ್ದಾನೆ, ಲೀಲಾ ವಿನೋದಿ. ಅವನ ಲೀಲೆಯ ಕುಳಿತಾಗಿ ಹಾಗೆ ಹೀಗೆ ಅಂತ ಹಾಡಿ ಹೊಗಳಿದ್ರಂತೆ. ಯೋಚನೆ ಮಾಡಿ, 5 ವರ್ಷ ದಾಟಿಲ್ಲ, 6 ಸೇರಬೇಕಷ್ಟೇ. ಆ ಹೊತ್ತಿಗೆ ಅಲ್ಲ ಹೇಳಲಿಕ್ಕೆ ನಾಚಿಕೆ ಆಗ್ತದೆ. ಹೇಳಿದ್ದು ಇದು ನಾನು ಕೇಳಬೇಕಾದ್ರೆ ನಾನು ಹೇಳಬೇಕಾದ್ರೆ ಕೇಳುವಾಗ ನಾನು ಹೇಳದಿರ್ಲಿಕ್ಕೆ ಈಕೆಯ ಮನಸ್ಸಿನಲ್ಲಿ ಪ್ರೀತಿಯನ್ನು ಕುರಿಸಿದ್ದಾರೆ. ನಿನಗೆ ಆ ವರ್ಷದಲ್ಲಿ ಪ್ರೀತಿ ಅಂತ ಗೊತ್ತಿತ್ತ? ಅದು ಯಾವ ಪ್ರೀತಿ ಅಂತ ಗೊತ್ತುಂಟು ಕೇಳಿದ್ರು. ಪ್ರೀತಿ ಎಷ್ಟು ವಿಧ ಉಂಟು? ಹೆಚ್ಚಿನ ಬೇರೆ ಬೇರೆ ಉಂಟು, ತಾಯಿ ಮಕ್ಕಳಿಗೆ ತೋರಿಸ್ತು. ಅದಿದು ಯಾವುದೂ ಅಲ್ಲ, ಇದಕ್ಕೆ ಮೋಹ ಅಂತ ಹೆಸರು. ಅವನನ್ನು ಗಂಡನನ್ನಾಗಿ ಹೊಂದಬೇಕೆನ್ನುವಂತಹ ಒಂದು ಸಂಕಲ್ಪ ಆಕೆ ಮನಸ್ಸಲ್ಲಿ ಒದಗಿತ್ತು. ನಿನಗೆ ಪ್ರೀತಿ ಇತ್ತ? ನನ್ನ
ಮಾಡ್ತಿರ್ಲಿಲ್ಲ 5 ವರ್ಷದಲ್ಲಿ. ಮೊನ್ನೆ ಮೊನ್ನೆ ಗೊತ್ತಾದದ್ದು ನನಗೆ, ನಿನಗೆ ಇವಳಿಗೆ 5 ವರ್ಷಕ್ಕಿರುವಾಗ ಪ್ರೀತಿ ಏನು ಅಂತ. ಇವಳಿಗೆ ಒಂದು ಮಗು ಆದ ಮೇಲೆ ಗೊತ್ತದ್ದು ಪ್ರೀತಿ ಎಂತದ ಅಂತ ಹೇಳಿ. ಹೌದು, ನಿನಗೇನು ಸಂಕಟ? ಇವಳಿಗೆ ವಿಷಯ ವಿಷಯ ಗೊತ್ತದ್ದು ನನಗೇನು ಸಂಕಟ ಅಲ್ಲ. ಗೊತ್ತಲ್ಲ ಪ್ರೀತಿ ಅಂತ ನಿನಗೆ ಮತ್ತೆ ಏನಾಯ್ತು? ಹಾಗೆ ಹೀಗೆ ಅಂತ ಕೃಷ್ಣನ ಗುಣವನಗಾಣವನ್ನು ಕೇಳಿ ಅವನನ್ನೇ ಹೊಂದಬೇಕಿರುವಂತ ಸದಾಶಯದಿಂದ ಬೆಳೆದು 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 ಪ್ರಯತ್ನಿಸುತ್ತೆ. ಇನ್ನು ಮದುವೆ ಇನ್ನೊಬ್ಬನೊಟ್ಟಿಗೆ ಆಗ್ಲಿಕ್ಕೆ ಆಗ್ತದ? ಅಣ್ಣನನ್ನೇ ಹೊಂದಬೇಕು ಅಂತ ಹಠ ಮಾಡಿದ. ಆ ಹಳೆ ಮುದುಕರನ್ನ ಕರೆಸಿದ್ದೀವನು ಬಡ ಬ್ರಾಹ್ಮಣ. ದೊಡ್ಡ ಸಮಸ್ಯೆ ಆಯ್ತು. ಒಂದು ಕಡೆ ನಿಮ್ಮ ಅಣ್ಣ, ಮತ್ತೊಂದು ಕಡೆ ಎಲ್ಲ ಶಿಶುಕಾಲ. ಇದು ಮುದುಕಲ್ಲ, ಆಕೆ ಗುರುವನ್ನು ಕರೆಸಿದ್ದು ಅಂತ. ಈ ಹಿಂದೆ ವಿದ್ಯಾದಾನವನ್ನು ಕೊಟ್ಟಂತಹ ಗುರು ಮುದುಕ ಅಂತ ಸಿಟ್ಟಿನಲ್ಲಿ ಆಡಿ ಹೋದದ್ದು. ಹಾಗೆ ಹೇಳಬಾರ್ದಲ್ಲ, ಹಿರಿಯ ಬ್ರಾಹ್ಮಣ ಇಲ್ಲಿಗಾಗ ಹೇಳ್ಬೋದು. ಬ್ರಾಹ್ಮಣ ಜೀವಿಗಳು ಆಕೆಗೆ ನೋಯಿಲಿ ಅಂತ ಹೇಳಿದ್ದು. ನಾನು ಸ್ವಲ್ಪ ನೋವಾಗಬೇಕು ನನಗೆ ಮಾತ್ರ ಸಂಕಟ ಅವಳಿಗೆ. ಗೊತ್ತಾಗ್ತದೆ, ಮಾತಾಡ್ತಾ ಎಲ್ಲ ಮಾತಾಡ್ಲಿ ನೋಡುವ. ಏನುವ ಅನ್ವೇಷ ಅಂತ ಅವರ ಹೆಸರಂತೆ, ನಡಿಲಿಕ್ಕೆ ಕೊಡ್ತಿರ್ಲಿಲ್ಲ ಅಂತ ಅವರಿಗೆ. ಆದ್ರೂ ಅವಳ ಮನಸ್ಸು ನೋಡು ಎಷ್ಟು ಇವರಿಗೆ ಆಗಬೇಕಲ್ಲ. ಸ್ವಾರ್ಥಿ ಸ್ವಾರ್ಥಿಯವಳು ಒಂದು ಇಲ್ಲ ಹೇಳಬಾರ್ದು. ನಾನು ಒಂದು ಪ್ರೇಮ ಪತ್ರ ಅಂತೆ ಹೇಳದಿದ್ರೆ ಮುಗಿಯುವುದೇ ಇಲ್ಲ. ನೀನು ಜೀವನದಲ್ಲಿ ಇಲ್ಲಿಯವರೆಗೆ ನಿನ್ನ ಹೆಂಡತಿಗೆ ಒಂದು ಪ್ರೀತಿ ಒಂದು ತೆಗೆದುಂಟ. ಎಲ್ಲಿಂದ ಹೇಳಿದ ಬದುಕಿಲ್ಲ ನಿನಗೆ ಅಷ್ಟು ಭಯ ಉಂಟು? ಇದು ಹಾಗಲ್ಲ. ಲೋಕದಲ್ಲಿ ಪ್ರೇಮಿಸಿದ್ದ ಬಗೆಗಾಗಿ ವಿವಾಹ ಮಾಡುವುದಕ್ಕೆ ಪತ್ರ ಮೂಲಕವಾಗಿ ಸಾಧ್ಯವಾಗುತ್ತದಂತ ಪ್ರಥಮವಾಗಿ ತೋರಿಸಿಕೊಟ್ಟವಳು. ರುಕ್ಮಿಣಿ ಇದೆ ಬೇರೆ ಯಾರು ಅಲ್ಲ. ಆ ಮೇಲೆ ಪ್ರಾರಂಭವಾಗಿ ನೀ ಎಲ್ಲಿವರೆಗೆ ಮುಟ್ತದೋ ಗೊತ್ತಿಲ್ಲ. ಮಾತು ಬರ್ತದಿಂತ ನಿಮ್ಮ ಕುರಿತಾಗಿ ನಾನು ಒಳ್ಳೆಯ ಕಾಪಿಯನ್ನು ಹೊಂದಿದ್ದೇನೆ. ನಿಮ್ಮನ್ನೇ ವರಿಸಬೇಕೆನ್ನುವಂತಹ ಸಂಕಲ್ಪವನ್ನು ಮಾಡಿದ್ದೇನೆ. ಆದ್ದರಿಂದ ತಾವು ನನ್ನನ್ನು ವರಿಸಿ ನನ್ನ ಬಾಳನ್ನು ಉದ್ಧರಿಸಬೇಕು. ಇತಿ ನಿಮ್ಮ ಬಳು ರುಕ್ಮಿಣಿ ದೇವಿ. ಬಾಳಿ ಬರೆದದ್ದು ಎರಡೇ ವಾಕ್ಯ, 20 ಅಕ್ಷರದ ಲೆಕ್ಕ ಮಾಡಬೇಕಿತ್ತು. ಅದ್ರ ಜೊತೆಗೆ ಇನ್ನೂ ಒಂದು ವಾಕ್ಯವನ್ನು ಸೇರಿಸಿದ್ರು. ನಾನು ಹೇಳುದು ನಾವೀಗ ದೇವ ಮಂದಿರಕ್ಕೆ ಯಾಕೆ ಹೋಗ್ತೇವೆ? ಒಂದು ದೇವರ ಆರಾಧನೆಗೆ ಅಥವಾ ದೇವಿಯರ ಆರಾಧನೆ. ಹೌದಲ್ಲ, ಯಾರಾದ್ರೂ ದೇವಸ್ಥಾನದಲ್ಲಿ ಹೋಗಿ ಪ್ರೀತಿ ಪ್ರವ್ಯವಹಾರ ಮಾಡಿದ್ರು ಉಂಟಾ? ಮಾಡುದು ಸರಿ ಆಗ್ತದ? ದೇವಾಲಯದಲ್ಲಿ ಆದರೂ ಪ್ರೀತಿ ವ್ಯವಹಾರ ಮಾಡುವುದಕ್ಕೆ ಸಾಧ್ಯವಾಗ್ತದೆ ಅಂತ ಇವಳು ಅದನ್ನೂ ತೋರಿಸಿಕೊಟ್ಟಿದ್ದಾಳೆ. ಸರಸ್ವತಿ ದೇವಿ ದೇವರ ಪೂಜೆಗೆ ಹೋಗುದಕ್ಕೆ ಪೂಜೆ. ನಾನು ದೇವರ ಪೂಜೆ ಮಾಡಿದ್ದು ಗೊತ್ತು ಕೇಳೋಣ. ಹೌದೌದು, ಅವಳು ಪೂಜೆ ಮಾಡ್ಲಿಕ್ಕೆ ಹೋದದ್ದು ಪೂಜೆ. ಪೂಜೆ ನೆಪ ಮಾತ್ರ ಈಗ ಆಂತರ್ಯದಿಲ್ಲದ್ದು ಬೇರೆ. ನಾಳೆಯ ನಾಳಿನ ದಿವಸ ಅಂದ್ರೆ ಮದುವೆ ಹಿಂದಿನ ದಿವಸ ಕಾಳಿಕೆಯನ್ನು ಪೂಜಿಸುವುದಕ್ಕಾಗಿ ನಾನು ವನವನ್ನು ಬಂದು ಸೇರ್ತೇನೆ. ಕಾಳಿಕಾ ಗುಡಿಯಲ್ಲಿ ನಿಮಗಾಗಿ ಕಾದು ಕುಳಿತುಕೊಳ್ಳುತ್ತೇನೆ. ನೀವು ಬರಬೇಕು, ನನ್ನನ್ನು ಕರೆದುಕೊಂಡು ಹೋಗಬೇಕು. ಹೌದು, ಅಲ್ಲಿಗೆ ಬಾರದಿಲ್ಲಿಗೆ ಕರ್ಕೊಂಡು ಬಂದದ. ಮನೆಗೆ ಕರ್ಕೊಂಡು ಬಂದದ. ಬರ್ತೀರಾಳೆ ಮನೆಗೆ ಬರಬೇಡಿ, ಮನೆಗೆ ಬರಬೇಡಿ. ಮನೆ ಬರ ನೋಡು, ಮಕಂಡ ಹಾಕೊಂಡು ಮನೆಗೆ ಕರಿಬೋದು. ಮನೆಗೆ ಬರಬೇಡಿ, ಕಾಳಿಕಾ ಮಂದಿರಕ್ಕೆ ಬನ್ನಿ. ಅಲ್ಲಿಂದಲೇ ನಿಮ್ಮ ಜೊತೆಗೆ ಬರ್ತೇನೆ. ದೇವರು ಮನೆಗೆ ಬರುತ್ತಲ್ಲ, ದೇವಸ್ಥಾನಕ್ಕೆ ಬಂದ್ರೆ ಹೇಳಿ. ಯಾವ ಬಸ್ ಮಾತಿ ಕಳಿಸಲು ಗೊತ್ತಿಲ್ಲ. ನನ್ನ ಅಣ್ಣ ಬಿಡಿಸಿ ನೋಡಿದಷ್ಟೇ, ಅವನ ಕಣ್ಣಿನಿಂದ ಬಿತ್ತು. ಅವರದು ಕಬ್ಬಕ ಸೇರಿದ್ರೆ ಹೆಣ್ಣುಗಿಂತ ನೋಡೋದೇ ಅರ್ಥವೇ ಆಗ್ತದೆ. ಅಷ್ಟೊಂದು ಅವರಿಗೆ ಹೆಣ್ಣು ಮಕ್ಕಳ ಮೇಲೆ ಇದು. ಆದ್ದರಿಂದಲೇ ಗೋವಿಂದ ಅಂತ ಕೇಳಿದವನು ಹೃದಯ ಬಿಡಿ. ಅವನು ಬಂದ, ಮತ್ತೆ ಏನಾಯ್ತು? ಕರ್ಕೊಂಡು ಬಂದ. ಕರ್ಕೊಂಡು ಬರುವಾಗ ಅಣ್ಣನಿಗೆ ತಿಳಿಯಿತು, ವಿರೋಧಿಸುವುದಕ್ಕಾಗಿ ಸಾಗಿ ಬಂದ. ಹೋರಾಟ ನಡೆಯಿತು, ಪರಿಣಾಮದಲ್ಲಿ ರುಕ್ಮಿ ಸೋತ. ಸೋತು ಬಿದ್ದ ಅವನನ್ನು ದಂಡಿಸುವುದಕ್ಕೆ ನನ್ನ ಅಣ್ಣ ಮುಂದಾದ. ಗೊತ್ತಿದ್ದಾಳ ಕತೆ ಅಲ್ಲಿಗೆ ಮುಗಿದಿತ್ತು. ಜೀವ ಛವ ಮಾಡಿಬಿಟ್ಟಿದ್ದಾಳೆ. ಬದುಕಿದ್ದರೂ ಸತ್ತ ಕೊಲ್ಲಬೇಡಿ. ಬದಲಿಗೆ ಅಣ್ಣನ ತಲೆಯನ್ನು ಮೂಲಿಪಟ್ಟು ಓಡಿಸಿ ಅಣ್ಣದೇವರ ಕೇಶಮಂಡನ ಮಾಡಿಸಿದ ಮನೆಯವರು. ಅದು ಅದಕ್ಕೂ ನನ್ನ ಅಣ್ಣನಾಗಿ ಬಿಟ್ಟಿದ್ದೇವಳಿ. ಬದುಕಿದ್ದು ಸತ್ತ ಹಾಗೆ ಮಾಡಿಬಿಟ್ಟಿದ್ದಾಳ ನನ್ನನ್ನು. ಹಾಗೆ ಓಡಿಕೊಂಡು ಬಂದ ಇವಳು ನನಗೆ ಪಾಠ ಮಾಡುದ.
ತಲೆ ಸಿಡಿತೆ ಈಗ ಆಯ್ತದ್ದು ಆ ಕತೆಗಳು ತಲೆ ಸಿಡಿತು ಯಾಕೆ ಸಿಡಿದ್ದೆ ಹೇಳೋಕೆ ಕೇಳುವಾಗ ಇಂಥ ವಿಷಯ ಇಲ್ಲ ಏನು ಸಮಸ್ಯೆ ಹೌದು ನಾನು ಬಂದಿದ್ದೇನೆ ದೇವರು ಕಂಡಿದ್ದೇನೆ ಇವಳು ಅಣ್ಣ ಅಂತ ಹೇಳಿದ್ರ ಅವರು ಪ್ರಪಂಚಕ್ಕೆ ದೇವ ಗೊತ್ತಿಲ್ಲ ಹೇಳೋ ಮಗ ಯಾರು ಹೇಳಿದ್ರಲ್ಲ ಐದು ವರ್ಷದಲ್ಲಿ ಪ್ರೀತಿ ಬಂತು ಇವಳಿಗೆ ಯಾವ ಪ್ರೀತಿ ತಗೊಂತು ಹೇಳಿಬಿಟ್ಟು ಐದು ವರ್ಷ ಐದು ವರ್ಷ ಹುಟ್ಟಿದ್ದಲ್ಲ ನನಗೆ ಅಲ್ಲ ನಾಲ್ಕು ಬ್ರಾಹ್ಮಣರು ಕಥೆಯನ್ನು ಹೇಳಿದ್ರ ಹರಿಧ್ಯಾನದಲ್ಲಿ ನಿರತಲಾಗಿದ್ದೇನೆ ನಾನು ಬಾಲ್ಯವನ್ನು ಬೆಳೆದು ಯಾವೊಂದು ಕೃಷಿ ಕಾಲೇಜು ಊರು ಕಡೆ ಕಣ್ಣು ಹಾಯಿಸಿ ನೋಡಿದ್ದೇನೆ ಒಂದು ಚಂದ ನೋಡ್ಬೇಕಿತ್ತು ಅಬ್ಬ ಗಂಡ ಹೆಂಡತಿರು ಹೋಗ ಚಂದ ಅಣ್ಣ ತಮ್ಮಂದಿರು ಹೋಗ ಚಂದ ಅಕ್ಕ ಮತ್ತು ಅಣ್ಣ ಹೋಗ ಚಂದ ಹಾಗೆ ಅಕ್ಕ ಮತ್ತು ತಂಗಿ ಹೋಗ ಚಂದ ಇಷ್ಟೆಲ್ಲ ಚಂದ ಒಂದು ಕಣ್ಣು ನನಗಾಯ್ತು ನಾನು ಏನ್ ಮಾಡ್ಲಿ ಅಂತ ಯೋಚನೆ ಮಾಡಿ ಅಂಗಡಿಯಿಂದ ಅರಮನೆ ಒಳಗಿರಲಿಲ್ಲ ಅವಳು ದಾರಿಯಲ್ಲಿ ಚಂದ ನೋಡಿದ್ದೇವ ದಾರಿಯಲ್ಲಿ ಸಿಂಗಡಕ್ಕೆ ಹೋಗೋಣ ಅವಳ ಕಲ್ಪನೆ ಏನು ಬೇಕಿದ್ರು ನಿಮ್ಮ ಕಲ್ಪನೆಗೆ ಮಣ್ಣ ಜಾಗ್ರತೆ ಮಾಡಿ ಮಾತಾಡ್ತೀನಿ ನೀನು ಜಾಗೃತಿ ತಿಳಿದು ಹಾಗೆ ಹಾಗೆ ಆರು ವರ್ಷ ತುಂಬಿದಂತಹ ಸಂದರ್ಭದಲ್ಲಿ ಹೆಣ್ಣವರ ಮಗುವನ್ನು ತಪ್ಪ ದೇವನೆಂಬುದಾಗಿ ನಾನು ಹೃದಯ ಮಂದಿರದಲ್ಲಿ ಪೀಠವನ್ನು ಕಟ್ಟಿ ಪೂಜೆ ಮಾಡುತ್ತಾ ಇದ್ದೆ ಕೃಷ್ಣನಿಗೆ ನಾನು ನೋಡು ಮನಸ್ಸು ದೇಹ ಮನಸ್ಸೊಬ್ಬನೇ ಕುಡಿದು ದೇಹ ಮತ್ತೊಬ್ಬನೇ ಅರ್ಪಿಸುವುದು ಸರಿಯಾಗ ಹಾಗಾಗುವುದು ಬೇಡ ಏನೇನು ಹೇಳಿದ್ರಲ್ಲ ಐದು ವರ್ಷ ಹೇಳಿ ತಂದ್ರೆ ಒಂದು ವರ್ಷದಲ್ಲಿ ತಪ್ಪು ನಾನು ಹೇಳಬೇಕು ಏನು ಹೇಳಿ ಬೇಕಾದ್ರೆ ಮೂರು ಹೇಳಿ ಯಾರಿಗೆ ನನ್ನವರಿಗಾಗಿ ಬದುಕಿದೆ ನಾನು ಅವರನ್ನೇ ಪಡೆಯಬೇಕೆಂಬ ಹಂಬಲದಿಂದ ಅವರನ್ನು ನಾನು ಪಡೆದೆ ತಪ್ಪಲ್ಲ ಇವಳು ಎಷ್ಟು ವರ್ಷದಲ್ಲಿ ಸುಳ್ಳು ಅಂತ ಕೇಳೋವಳಿಗೆ ಒಮ್ಮೆ ನ್ಯಾಯ ನನಗೊಂದು ಅವಳಿಗೊಂದು ಆಗುದಿಲ್ಲ ಅವಳಿಗಾಗೋಗೊಂದು ನನಗೊಂದು ಅಂತ ಆಗ್ತದೆ ನಾನು ಹಾಗೆ ಸನ್ಯಾಸ ರೂಪದಲ್ಲಿ ಬಂದ ನನ್ನ ಪಾರ್ಥ ದೇವರನ್ನು ಯುದ್ಧಾಂತಗಳಿಂದ ಪ್ರೇಮಿಸಿದೆ ಪಾರ್ಥನ ಕೂಡ ಪ್ರೇಮೆ ಪಾರ್ಥನ ಕೂಡ ಪ್ರೇಮೆ ಹೌದಾ ಪಾರ್ಥನನ್ನು ಹೊಂದಬೇಕೆನ್ನುವ ಸದಾ ವಿಷಯ ನನ್ನಲ್ಲಿ ಇತ್ತು ಅವನನ್ನೇ ಹೊಂದಬೇಕನ್ನು ಹಾಗೆ ಬಯಸಿತ್ತು ಅಣ್ಣನಾದ ಬಲಭದ್ರ ದೇವ ಗೌರವನಿಗೆ ಕೊಟ್ಟು ಮದುವೆ ಮಾಡಬೇಕು ಎಂದು ತೀರ್ಮಾನ ಮಾಡಿದ ಆದ್ರೆ ನೀನು ನನ್ನ ಸಣ್ಣ ಪ್ರಶ್ನೆ ಸುಲಭ ಮಾಡಿ ಮನಸ್ಸೊಬ್ಬನಿಗೆ ದೇಹವನ್ನು ಇನ್ನೊಬ್ಬನಿಗೆ ಹುಡುಗುವುದು ನನ್ನ ದೇಹವೂ ಪ್ರಾರ್ಥನೆಗೆ ಆದರೆ ನನ್ನ ಸರ್ವಸ್ವವನ್ನು ಪ್ರಾರ್ಥನೆಗೆ ಸರ್ವಸಮರ್ಪಣ ಭಾವದ ಮಕರಂದ ತನ್ನದು ಕಾಣದಿಲ್ಲ ಅಲ್ಲಿಗೆ ಉಳಿದವರನ್ನು ನೋಡಿ ಬದುಕಿ ಪ್ರಸಾದ್ ಹೇಳಿದ್ದಲ್ಲ ನಾನು ಕೆಲಸ ಮಾಡುತ್ತೀನಿ ಮುಗಿಯುವ ಲಕ್ಷಣ ಉಪಾಯ ಭಗವಂತ ಕೈ ಕೊಟ್ಟ ಯಾಕೆ ಯಾಕೆ ಮತ್ತೆ ಭಗವಂತ ಕೈ ಕೊಟ್ಟ ದುಡಿಯೋಕಂತೆ ಅಂತ ಅಲ್ಲ ಭಗವಂತ ಕೈ ಕೊಟ್ಟ ಹೊಡೆಯೋಕಂತ ಹೇಳಿಕೊಡ್ತಾ ತಪ್ಪು ಯಾರು ಮಾಡಿದ್ರೆ ಅಣ್ಣನ ತಂಗಿಯನ್ನು ಈ ರೀತಿಯಾಗಿ ನಿಂದಿಸಿದ ತಪ್ಪು ಎಂತ
ಮಾತಾಡಿದ್ರೆ ಮಾತಾಡ್ತೀನಿ. ಭಗವಂತ ಕೈಗೊಂಡದ್ದು ಯಾಕೆ